ಸುಳ್ಳು ಸುದ್ದಿಗೆ ವದಂತಿಗೆ ಕಡಿವಾಣವನ್ನ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆ ಬೆನ್ನಲ್ಲೇ ಈಗ ಫೇಕ್ ಸುದ್ದಿಯನ್ನ ಫೇಕ್ ಸುದ್ದಿಗಳಿಗೆ ಮಟ್ಟ ಹಾಕೋದಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಎಲ್ಲಾ ವಿಭಾಗದ ಡಿಸಿಪಿಗಳು ಕೂಡ ಭಾಗಿ ಆಗಿದ್ರು ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಕಾಕಿ ಪಡೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಎಲ್ಲಾ ವಿಭಾಗದ ಡಿಸಿಪಿಗಳು ಕೂಡ ಈ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯ ಅವರ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಡಿಜಿ ಐಜಿಪಿ ಇಂದ ಪೊಲೀಸರಿಗೆ ಕೊಟ್ಟ ಕಡಕ್ ಸೂಚನೆಗಳು ಏನೇನು ಹಾಗಾದ್ರೆ ಡಿಜಿಗೆ ಹಾಗೆ ಐಜಿಪಿ ಇಂದ ಪೊಲೀಸರಿಗೆ ಕೊಟ್ಟಂತ ಕಡಕ್ ಸೂಚನೆಗಳು ಯಾವ ಯಾವು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳಿಂದ ಜನರು ಕಂಗಾಲಾಗ್ತಾ ಇದ್ದಾರೆ ಆ ರೀತಿಯಾದಂತ ಸುಳ್ಳು ಸುದ್ದಿ ಆಗಿರಬಹುದು ಪ್ರಚೋದನಕಾರಿ ಮಾಹಿತಿ ಆಗಿರಬಹುದು ವದಂತಿಗೆ ಕಡಿವಾಣವನ್ನ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಏನು ಮೆಸೇಜ್ ಪಾಸ್ ಮಾಡಿದ್ರ ಬೆನ್ನಲ್ಲೇ ಈಗ ಪೊಲೀಸರಿಗೆ ಕಡಕ ಸೂಚನೆಯನ್ನ ನೀಡಲಾಗಿದೆ ಅಲೋಕ್ ಮೊಹರಾನ್ರಿಂದ ಪೊಲೀಸರಿಗೆ ಕಡಕ ಸೂಚನೆಯನ್ನ ನೀಡಿರುವಂತದ್ದು ಹಾಗಾದ್ರೆ ಡಿಜಿ ಐಜಿಪಿ ಇಂದ ಪೊಲೀಸರಿಗೆ ಕೊಟ್ಟಂತ ಆ ಕಡಕ ಸೂಚನೆಗಳು ಯಾವ ಯಾವ ಸಿಬ್ಬಂದಿ ಬಂದೋಬಸ್ತ್ ಕಾರ್ಯದರ್ಶಿಗಳಿಂದಲೂ ಕೂಡ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿರಬೇಕು ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ವಹಿಸಬೇಕು ಅಲೋಕ್ ಮೋಹರ್ರಿಂದ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಾಟ್ಸ್ಆಪ್ ಗಳಲ್ಲಿ ಫೇಸ್‌ಬುಕ್ ಟ್ವಿಟರ್ ಇದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಂಗಂದ್ರೆ ಹಂಗೆ ಮನಸ್ಸೋ ಇಚ್ಛೆಯಂತೆ ಮೆಸೇಜ್ ಗಳನ್ನು ಪಾಸ್ ಮಾಡೋದಕ್ಕೆ ಹಾಗೆ ಸುಳ್ಳು ಸುದ್ದಿಯನ್ನ ಪ್ರಚೋದನಕಾರಿ ಮಾಹಿತಿಯನ್ನ ಪಾಸ್ ಮಾಡೋದ್ರ ಬಗ್ಗೆ ವದಂತಿಗೆ ಈ ರೀತಿಯಾದಂತ ವದಂತಿಗಳಿಗೆ ಕಡಿವಾಣವನ್ನ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಡಕ ಸೂಚನೆಯನ್ನ ನೀಡಿದ್ರ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆಯು ಕೂಡ ಹೆಚ್ಚೆತ್ತುಕೊಂಡಿರುವಂತ ಅಲೋಕ್ ಮೋಹನ್ ರಿಂದ ಪೊಲೀಸರಿಗೆ ಕೊಟ್ಟಂತ ಸೂಚನೆಗಳು ಆಗಾದ್ರೆ ಏನೇನು ಡಿಜಿ ಐಜಿಪಿ ಇಂದ ಪೊಲೀಸರಿಗೆ ಕೊಟ್ಟಂತ ಕಡಕ್ ಸೂಚನೆಗಳು ಯಾವ ಯಾವ ಹಾಗಾದ್ರೆ ಈಗಾಗಲೇ ಫೇಕ್ ಸುದ್ದಿಗೆ ಮಟ್ಟ ಹಾಕಬೇಕು ಅಂತ ಅಲೋಕ್ ಮೋಹನ್ ರಿಂದ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ ಕಾಕಿ ಫುಲ್ ಅಲರ್ಟ್ ಆಗಿದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ನೀಡಿರುವಂತದ್ದು ಸಿಬ್ಬಂದಿ ಬಂದೋಬಸ್ತ್ ಕಾರ್ಯದಲ್ಲಿದ್ದರೆ ಅಧಿಕಾರಿಗಳು ಸಂಪರ್ಕದಲ್ಲಿ ಇರಬೇಕು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿರಬೇಕು ಕೆಲಸ ಮಾಡಬೇಕು ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಮುಂಜಾಗ್ರತ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಡಿಜಿ ಐಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನು ನೀಡಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಹೈ ಅಲರ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು ಏನೇನೆಲ್ಲ ಮೆಸೇಜ್ ಪಾಸ್ ಆಗಿದೆ ಏನೇನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಚಂದ್ರಕಲಾ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಸುಧಾರಣೆ ತರುವ ಒಂದು ಕೆಲಸ ಕಾರ್ಯಗಳು ಆಗ್ತಿದೆ ಹಾಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಸುಧಾರಣೆಯ ಒಂದು ಕಾರ್ಯ ಕೂಡ ಮುಂದುವರಿತಾ ಇರೋದು ಈಗಾಗಲೇ ಹಲವು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರುವಂತದ್ದು ಈಗಾಗಲೇ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿರುವಂತಹ ಒಂದಷ್ಟು ಏನು ಅಪಪ್ರಚಾರ ಅಂತ ಹೇಳ್ಬೋದು ಅಥವಾ ಇರುವಂತಹ ಒಂದು ಕೀಳಿರುಮೇನಂತ ಭಾವನೆಗಳನ್ನು ತೊಡೆದಾಕಿ ಜನಸ್ನೇಹಿ ಪೊಲೀಸ್ ಆಗಿ ಒಂದು ಕೆಲಸವನ್ನ ಮಾಡಬೇಕು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ಕೊಡಬೇಕು ಪೊಲೀಸ್ ಇಲಾಖೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಜೊತೆಗೆ ಸೈಬರ್ ಕ್ರೈಮ್ ಮತ್ತು ಫೇಸ್ಬುಕ್ಗಳಲ್ಲಿ ಹರಿದಾಡಿದಂತಹ ಸುಳ್ಳು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ರಾಜ್ಯದ ಐಜಿ ಹಾಗೂ ಡಿಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಕೂಡ ನೇತೃತ್ವದಲ್ಲಿ ಒಂದು ನೂತನವಾಗಿ ಒಂದು ಸಭೆ ಕೂಡ ಅಂದ್ರೆ ಮೀಟಿಂಗ್ ಅನ್ನ ನಡೆತಾ ಇರುವಂತದ್ದು ರಾಜ್ಯದ ಬಹುತೇಕ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಬೆಂಗಳೂರು ನಗರದ ಡಿಸಿಪಿ ಹಾಗೂ ಎಸ್ಪಿ ರ್ಯಾಂಕ್ ನ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು ಈ ಮೀಟಿಂಗ್ ನ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಏನು ಈಗಾಗಲೇ ತಿಳಿಸಿದಂತೆ ಸೈಬರ್ ಕ್ರೈಮ್ ಹಾಗೂ
ಫೇಸ್ಬುಕ್ ವಾಟ್ಸ್ಆಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ಒಂದು ಸುಳ್ಳು ಸುದ್ದಿಗಳೇನಿದೆ ಅದಕ್ಕೆ ಕಡಿವಾಣ ಹಾಕಬೇಕು. ಸೊ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೂಡ ಹೇಳಿರುವುದು. ಇನ್ನು ಎಸ್ಪಿ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳೇನಿದೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಠಾಣೆಗಳಿಗೆ ವಾರಕ್ಕೆ ಒಮ್ಮೆಯಾದರೂ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳು ಮತ್ತು ಸಿಬ್ಬಂದಿಯ ಒಂದು ಕುಂದುಕೊರತೆಗಳು ಅಥವಾ ಅಲ್ಲಿನಂತಹ ಒಂದು ಆಡಳಿತದ ವೈಖರಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಪರಿಶೀಲನೆ ಮಾಡಬೇಕು. ಜೊತೆಗೆ ಕೆಲವೊಂದಷ್ಟು ಸೂಚನೆಗಳನ್ನು ಕೂಡ ಕೊಡಬೇಕು ಅಂತ ಹೇಳಿರುವಂತದ್ದು. ಇನ್ನು ಸಿಬ್ಬಂದಿಗೆ ಒಂದು ವೇಳೆ ಇನ್ನ ಹಿರಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿ ಬಂದೋಬಸ್ತ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಘಟನೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬಹುದು ಕೆಲವೊಂದು ಚರ್ಚೆ ಸಂಬಂಧಪಟ್ಟಂತೆ ಬಂದೋಬಸ್ತ್ ನಲ್ಲಿರುವಂತಹ ವೇಳೆಯಲ್ಲಿ ಅವರಿಂದ ಮಾಹಿತಿಗಳನ್ನ ಪಡೆದುಕೊಳ್ಬೇಕು. ಠಾಣೆಯ ಹಿರಿಯ ಅಧಿಕಾರಿಗಳಾಗಿರುವಂತಹವರು ಅವರಿಗೆ ಸೂಕ್ತ ಸಲಹೆ ಹಾಗೂ ಸೂಚನೆಗಳನ್ನು ಕೊಡೋದ್ರ ಜೊತೆಗೆ ಒಂದು ಆಡಳಿತದಲ್ಲಿ ಉತ್ತಮವಾದಂತಹ ಒಂದು ಆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪೊಲೀಸ್ ಇಲಾಖೆ ಸಮನ್ವಯತೆಯನ್ನು ಸಾಧಿಸಿಕೊಳ್ಬೇಕು ಅಂತ ಹೇಳಿ ಕೂಡ ತಿಳಿದು ಬಂದಿರುವಂತದ್ದು. ಒಟ್ಟಿನಲ್ಲಿ ಆ ಪೊಲೀಸ್ ಇಲಾಖೆಯಲ್ಲಿ ನಡೀತಿರುವಂತಹ ಒಂದಷ್ಟು ಏನು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳಿದೆ ಅದು ಇನ್ನಷ್ಟು ಉತ್ತಮವಾಗಬೇಕು ಅಂತ ಹೇಳಿ ಒಂದು ಮೀಟಿಂಗ್ ನಲ್ಲಿ ಹೇಳಿರುವಂತದ್ದು. ಚಂದ್ರಕಲಾ, ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ, ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ವಹಿಸಿರುವಂತದ್ದು. ಇನ್ ಮುಂದೆ ಏನು ಡಿಜಿ ಐಜಿಪಿ ಅಲೋಕ್ ಮೋಹನ್ ರಿಂದ ಪೊಲೀಸರಿಗೆ ಖಡಕ್ ಸೂಚನೆಗಳನ್ನು ಕೂಡ ನೀಡಿರುವಂತದ್ದು. ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಠಾಣೆಗಾದ್ರೂ ಉನ್ನತ ಅಧಿಕಾರಿಗಳು ಭೇಟಿಯನ್ನ ನೀಡಬೇಕು. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿರಬೇಕು, ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ವಹಿಸಿರುವಂತದ್ದು. ಸಿಬ್ಬಂದಿ ಬಂದೋಬಸ್ತ್ ಕಾರ್ಯದಲ್ಲಿ ಇದ್ರೆ ಅಧಿಕಾರಿಗಳು ಸಂಪರ್ಕದಲ್ಲಿ ಇರಬೇಕು ಅನ್ನುವಂತಹ ಸೂಚನೆಗಳನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಡಿಜಿ ಐಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಕಮಿಷನರ್, ಐಜಿಪಿ, ಡಿಐಜಿಪಿ ಹಾಗೂ ಎಸ್ಪಿಗಳಿಗೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಅವರು ಕೆಲವು ಸಲಹೆ ಸೂಚನೆಗಳನ್ನು ನೀಡಿರುವಂತದ್ದು. ನಿತ್ಯ ತಮ್ಮ ಒಂದು ಠಾಣೆಗಾದರೂ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಅಲ್ಲಿನ ಪೊಲೀಸರ ಕಾರ್ಯ ವೈಖರಿ ಬಗ್ಗೆ ತಿಳ್ಕೊಂಡು ಪರಿಶೀಲನೆಯನ್ನ ನಡೆಸಬೇಕು. ಕಮಿಷನರ್ ಹಾಗೂ ಎಸ್ಪಿ ಒಂದು ವಾರದಲ್ಲಿ ಒಂದು ಬಾರಿಯಾದರೂ ರಾತ್ರಿ ಪಾಳಿಯ ರೌಂಡ್ಸ್ ಅನ್ನ ಹಾಕಬೇಕು ಅಂತ ಸೂಚನೆಯನ್ನ ನೀಡಿರುವಂತದ್ದು. ಒಂದು ವೇಳೆ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ಡ್ಯೂಟಿಯಲ್ಲಿ ಇಲ್ಲದೆ ಇದ್ರೆ ಮೇಲ್ವರ್ಗದ ಅಧಿಕಾರಿಗಳು ಅವರ ಜೊತೆ ಸಂಪರ್ಕದಲ್ಲಿ ಇದ್ದು ಮಾಹಿತಿಯನ್ನ ಪಡಿಬೇಕಾಗಿರುತ್ತೆ. ಇದು ಅಲ್ಲದೆ ಠಾಣೆಯಲ್ಲಿನ ಕೆಳಹಂತದ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸಿಬ್ಬಂದಿ ಜೊತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇರಬೇಕು ಅನ್ನುವಂತಹ ಖಡಕ್ ಸೂಚನೆಗಳನ್ನ ಅಲೋಕ್ ಮೋಹನ್ ಅವರು ಅಧಿಕಾರಿಗಳಿಗೆ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಕಾರ್ಯತಂತ್ರದ ಕುರಿತು ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೋಬೇಕು ಅಂತ ಈಗಾಗಲೇ ಮಾಹಿತಿಯನ್ನ ಹೊರ ಹಾಕಿದ್ದಾರೆ. ಅದನ್ನ ಫಾಲೋಅಪ್ ಮಾಡಬೇಕಾಗುತ್ತೆ. ಕಾಕಿ ಫುಲ್ ಅಲರ್ಟ್ ಆಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಇನ್ಮುಂದೆ ಪೊಲೀಸರು ಹೇಗೆಲ್ಲ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗುತ್ತೆ. We'll be right back.